ಕೇಂದ್ರದ ಬಿಜೆಪಿ ಸರ್ಕಾರ ದುರುದ್ದೇಶದಿಂದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಇಡಿ ತನಿಖೆ ನಡೆಸುತ್ತಿದೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾ ನಿರತರು ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಶಾಂತೇಂಡ ವೀಣಾಚಯ್ಯ, ಕಾಂಗ್ರೆಸ್ ನಾಯಕರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕಿರುಕುಳ ನೀಡುವ ಕೆಲಸವನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡುತ್ತಿದೆ. ಕೇಂದ್ರ ಸರ್ಕಾರ ಅಭಿವೃದ್ಧಿಯಲ್ಲಿ ಹಿನ್ನಡೆ ಸಾಧಿಸಿರುವುದು ಮತ್ತು ತಮ್ಮ ತಪ್ಪುಗಳನ್ನು ಮರೆಮಾಚಲು ಇಡಿ ದಾಳಿಯಂತಹ ಹೇಯ ಕೃತ್ಯವೆಸಗುತ್ತಿದೆ. ಆ ಮೂಲಕ ಜನರ ಏಕಾಗ್ರತೆಯನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಈ ಬಗ್ಗೆ ಈಗಾಗಲೇ ಜನತೆ ಎಚ್ಚೆತ್ತುಕೊಂಡಿದ್ದು ಚುನಾವಣೆಗಳಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಕೇಂದ್ರ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ. ಇದರಿಂದ ದೇಶದ ಜನರು ನೊಂದು ಬೆಂದಿದ್ದಾರೆ. ಸುಭದ್ರ ಆಡಳಿತಕ್ಕಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದೆ ಎಂದ ಅವರು, ಕೇಂದ್ರ ಸರ್ಕಾರ ಇದೇ ನಿಲುವನ್ನು ಮುಂದುವರೆಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇವತ್ತಿನ ದಿನ ನಾವು ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಹೊರಿಸಿ ಅವರನ್ನು ಇಡಿ ತನಿಖೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಖಂಡಿಸಿ ನಾವು ನಮ್ಮ ನಾಯಕರ ಬೆಂಬಲಕ್ಕಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ವಿಚಾರ ನಾವು ಏನು ಹೇಳಬೇಕು ಅಂತೇಳಿದರೆ, ಸರ್ಕಾರ ಬಂದ ಮೇಲೆ ರಾಜ್ಯದ ರಾಷ್ಟ್ರದ ಅಭಿವೃದ್ಧಿ ಮಾಡಬೇಕಾಗಿದೆ. ಯಾವುದನ್ನು ಮಾಡದೆ ಅವರ ತಪ್ಪನ್ನು ಮರೆಮಾಚಿಕೊಳ್ಳುವ ಸಲುವಾಗಿ ಇಂತಹ ಒಂದು ಹೇಯ ಕೃತ್ಯವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಮಾಡ್ತಾ ಇದೆ ಅಂತ ಹೇಳಿದರೂ ತಪ್ಪಾಗಲಾರದು. ಬಹುಶಃ ಜನರ ಅಭಿಪ್ರಾಯದಂತೆ ಈ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ದೇಶದ ರಾಜ್ಯದ ಒಂದು ಉತ್ತಮವಾದ ಒಂದು ಅಭಿವೃದ್ಧಿ ಅಥವಾ ಅವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವಲ್ಲಿ ಈ ಬಿಜೆಪಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ವಿಫಲವಾಗಿದೆ. ಅವರ ವಿಫಲತೆಯನ್ನು ಮುಚ್ಚಿಹಾಕುವಂತಹ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲದನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಜನರ ಒಂದು ಮನಸ್ಸನ್ನು ಬೇರೆ ಕಡೆಗೆ ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರಿಗೇನಾಗಿದೆ ಈಗ ಅಂತೇಳಿದರೆ ಅಲ್ಲಿ ಮಹಮ್ಮದ್ ಪ್ರವಾದಿಗಳನ್ನು ಬೈಯೋದಿರ್ಬೋದು, ದೇವಸ್ಥಾನ ಮಸೀದಿಗಳಲ್ಲಿ ದೇವಸ್ಥಾನ ಇದೆ ಅಂತ ಹೇಳೋದು, ಇಂತಹ ಏನೇನೋ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಜನರಿಗೆ ನೋವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡ ಮಾಡ್ತಾ ಇದೆ. ಸ್ವತಂತ್ರ ತಂದುಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಾಂಗ್ರೆಸ್ ನಾಯಕರುಗಳ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠ ನಮ್ಮ ಎಲ್ಲ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಜನತೆ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳುವಂಥ ಸಂಶಯ ಎಲ್ಲರಿಗೂ ಇದೆ. ಅಂದರೆ ನೊಂದು ಬೆಂದಿದ್ದಾರೆ. ಇವತ್ತು ಯಾವುದಕ್ಕೆ ಸ್ಪಂದನೆ ಮಾಡಬೇಕು ಅದು ಯಾವುದಕ್ಕೂ ಸ್ಪಂದನೆ ಮಾಡದೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ತಗೊಂಡು ಸೇಡಿನ ರಾಜಕಾರಣವನ್ನು ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ಯಾವತ್ತೂ ಕಾಂಗ್ರೆಸ್ ಪಕ್ಷ ಜನರ ಪರವಾಗಿ ಕೆಲಸ ಮಾಡಿದಂತಹ ಪಕ್ಷಕ್ಕೆ ಇಂತಹ ಒಂದು ಅನಾಹುತಗಳು ದೇಶದಲ್ಲಿ ನಡೆಯುವುದನ್ನು ನೋಡಿದರೆ ಅದು ತುಂಬ ನೋವಿನ ಸಂಗತಿ ಕೂಡ ಆಗಿದೆ. ಹಾಗಾಗಿ ಎಲ್ಲ ಜನತೆಯನ್ನು ನಾವು ಬೇಡ್ಕೊಳ್ಳೋದು ಇಷ್ಟೇ, ಸುಭದ್ರ ಒಂದು ಸರ್ಕಾರ ನಡೆಸಬೇಕು, ಜನರು ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿದರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ಹೇಳುವಂತಹ ಒಂದು ನಂಬಿಕೆ ಎಲ್ಲ ಜನರಿಗೆ ಬಂದಿದೆ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕುತಂತ್ರಕ್ಕೆ ನಾವು ಯಾರೂ ಬಲಿಯಾಗದೆ ಮುಂದಿನ ದಿನಗಳಲ್ಲಿ ಬಿಜೆಪಿ ವಿರುದ್ಧ ಉಗ್ರ ಹೋರಾಟವನ್ನು ಕೂಡ ನಾವೆಲ್ಲ ರಾಜ್ಯ ರಾಷ್ಟ್ರದ ನಾಯಕರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ, ಆದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರಿಗೆ ವಿನಾಕಾರಣ ತೊಂದರೆ ನೀಡುವ ಉದ್ದೇಶದಿಂದ ಇಡಿ ತನಿಖೆ ಮಾಡಲಾಗ್ತಿದೆ.
ಇದನ್ನು ಖಂಡಿಸಿ ಎಲ್ಲೆಡೆ ಪ್ರತಿಭಟನೆ ಮಾಡಲಾಗ್ತಿದ್ದು ಕೊಡಗು ಜಿಲ್ಲೆಯಲ್ಲೂ ಹೋರಾಟ ಮಾಡಲಾಗ್ತಿದೆ. ಬೇಡಿಕೆ ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಏನು ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಿದೆ, ಅದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷವು ಬೀದಿ ನಿಂತು ಹೋರಾಟ ಮಾಡುವಂಥ ಒಂದು ಕಾಲ ಬಂದಿದ್ದು, ಇವತ್ತು ಈ ದೇಶದಲ್ಲಿ ಏನು ನ್ಯಾಷನಲ್ ಹೆರಾಲ್ಡ್ ಅಂತ ಹೇಳೋ ಒಂದು ಸಂಸ್ಥೆ ಮೇಲೆ ಹಾಕಿದಂಥ ಕೇಸಲ್ಲಿ ಇವತ್ತು ತೀರವಾಗಿ ಎಲ್ಲರಿಗೂ ಗೊತ್ತಿದೆ. 1998 ಯಾವ ರೀತಿ ಅದು ನಡೀತಾ ಬಂತು ಕೇಸು, 2010 ಸುಬ್ರಹ್ಮಣ್ಯ ಸ್ವಾಮಿಯವರು ಯಾವ ರೀತಿ ಅದಕ್ಕೆ ಕೇಸ್ ದಾಖಲಿಸಿದ್ರು, ಆಮೇಲೆ ಹೈಕೋರ್ಟ್ ಯಾವ ಥರ ತೀರ್ಪನ್ನು ಅಥವಾ ಸ್ಟೇ ಮಾಡಿದೆ, ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಏನು ಹೇಳಿತ್ತು, ಆಮೇಲೆ ಏನು ಅರುಣ್ ಜೇಟ್ಲಿ ಮೂಲಕ ಇವತ್ತು ಅದಕ್ಕೆ ಒಂದು ಇದನ್ನು ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿಯವರು ವೈಯಕ್ತಿಕ ಇದನ್ನು ಇಟ್ಕೊಂಡು ಏನು ಈ ಒಂದು ರಾಜಕೀಯ ಉದ್ದೇಶದಿಂದ ಇವತ್ತು ಇಡಿ ಮೇಲೆ ಒಂದು ಇದನ್ನು ನೀತಿಯನ್ನು ಅನುಸರಿಸಿದೆ. ಇದ್ರ ಮೇಲೆ ಇವತ್ತು ಕಾಂಗ್ರೆಸ್ ಉಗ್ರವಾಗಿ ಪ್ರತಿಭಟನೆ ಮಾಡಿದೆ, ದೇಶಾಂತರ ಮಾಡಿದೆ. ಇವತ್ತು ಜನರೆಲ್ಲ ಎದ್ದಿದ್ದಾರೆ ಕಾಂಗ್ರೆಸ್ ಅವರು. ಇವತ್ತು ಎಲ್ಲಿ ಒಬ್ಬ ನಾಯಕರನ್ನು ಇಷ್ಟೊಂದು ತುಚ್ಛ ರೀತಿಯಲ್ಲಿ ನಡೆಸ್ಕೊಳ್ಬಾರ್ದು ಅಂತ ಹೇಳೋದು ಇವತ್ತು ಜನರ ಒಂದು ಗಮನ ಕೂಡ ಇವತ್ತು ಬಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರ ಹೋರಾಟವನ್ನು ಕೂಡ ಕಾಂಗ್ರೆಸ್ ಪಕ್ಷವು ರೂಪಿಸ್ತದೆ. ಮತ್ತು ಈ ಏನು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇರುವಂಥ ಈ BJPಯ ಈ ಸರ್ಕಾರ ವೈಫಲ್ಯದ ಸರ್ಕಾರಕ್ಕೆ ಸರಿಯಾದ ಒಂದು ಬಿಸಿಯನ್ನು ಕೂಡ ನಾವು ಮುಚ್ತೀವಿ ಅಂತ ಹೇಳೋದನ್ನು ಕೂಡ ನಾವು ಇವತ್ತು ಹೇಳಲಿಕ್ಕೆ. ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ರಾಷ್ಟ್ರಪತಿಗಳಿಗೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಲಾಯಿತು. ಕಾಂಗ್ರೆಸ್ ವಕ್ತಾರ ತೆನಿ ರಮೈನ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್, ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಉಸ್ಮಾನ್, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ, ಪ್ರಮುಖರಾದ ಲಕ್ಷ್ಮೀ ಪ್ರಸಾದ್ ಬಿರ್ಲಾ, ಸೂರಜ್ ಹೊಸೂರು, TP ರಮೇಶ್, ಮುನಿರ್ ಅಹಮದ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.